ಭಾರತದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ಕೊರೋನಾ ಕಾರಣಕ್ಕೆ ಹಿನ್ನಡೆಯನ್ನೇ ಹೆಚ್ಚು ಕಾಣುತ್ತಿದ್ದ ಭಾರತ ಮಂಗಳವಾರ ತ್ರಿವಿಕ್ರಮ ಸಾಧಿಸಿದೆ. ಕೋವಿಡ್ ಆರ್ಭಟದಿಂದಾಗಿ ಇಳಿಕೆ ಹಾದಿ ಹಿಡಿದಿದ್ದ ಭಾರತದ ಜಿಡಿಪಿ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ದಾಖಲೆ ಜಿಗಿತ ಕಂಡು ಶೇಕಡಾ 20.1ಕ್ಕೆ ತಲುಪಿದೆ. ಇನ್ನು ಸೆನ್ಸೆಕ್ಸ್ 57,000ಕ್ಕೆ ಏರಿ ಹೂಡಿಕೆದಾರರಲ್ಲಿ ಹರ್ಷ ಮೂಡಿಸಿದೆ. ನಿಫ್ಟಿ ಕೂಡ ಇದೇ ಸಂತಸ ಕೊಟ್ಟಿದೆ. ಉಳಿದಂತೆ ದೈನಂದಿನ ಕೋವಿಡ್ ಲಸಿಕೆ ಹಾಕುವ ಪ್ರಕ್ರಿಯೆಯಲ್ಲಿ 1.22 ಕೋಟಿ ಡೋಸ್ ಮೂಲಕ ಭಾರತ ಹೊಸ ದಾಖಲೆ ನಿರ್ಮಿಸಿದೆ. ಈ ವರದಿಗಾಗಿ ಮುಖಪುಟ ನೋಡಿ. ಅಫ್ಘಾನ್ ಉಗ್ರರು ಕಾಶ್ಮೀರದ ಕಡೆ ನುಗ್ಗುವ ಆತಂಕದ ನಡುವೆಯೇ ಕೇರಳ ಮೂಲಕ ಕರ್ನಾಟಕ ಕರಾವಳಿಯತ್ತ 13 ಶಂಕಿತ ಉಗ್ರರು ಹೆಜ್ಜೆ ಇಟ್ಟಿದ್ದಾರೆಂಬ ಸುದ್ದಿ ಸ್ಫೋಟಿಸಿದೆ. ಗುಪ್ತಚರ ದಳ ಈ ಸಂಬಂಧ ಎಚ್ಚರಿಕೆ ನೀಡಿದೆ. ಐಸಿಸ್ನಿಂದ ತರಬೇತಿ ಪಡೆಯಲು ಲಂಕಾದ ಈ ಉಗ್ರರು ತಮಿಳುನಾಡು ಮೂಲಕ ಕೇರಳ ಪ್ರವೇಶಿಸಿದ್ದು ಕರ್ನಾಟಕದ ಮೂಲಕ ಹಾದು ಹೋಗಬಹುದೆಂದು ಊಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಈ ಸುದ್ದಿಗಾಗಿ ಮುಖಪುಟ ನೋಡಿ. ಇನ್ನು ಅಫ್ಘಾನಿಸ್ತಾನದ ವಿಷಯಕ್ಕೆ ಬರೋದಾದರೆ ತಾಲಿಬಾನ್ಗಳ ರಕ್ತಸಿಕ್ತ ಇತಿಹಾಸದ ಹೊಸ ಅಧ್ಯಾಯ ಆರಂಭವಾಗಿದೆ. ಅಮೆರಿಕ ಹಾಗೂ ನ್ಯಾಟೋ ಪಡೆಗಳು 2 ದಶಕಗಳ ಸಮರ ಮುಗಿಸಿ ಸಂಪೂರ್ಣವಾಗಿ ಅಫ್ಘಾನ್ ತೊರೆದ ಬಳಿಕ ತಾಲಿಬಾನ್ ವಿಜಯೋತ್ಸವ ಆಚರಿಸಿದೆ. ಈಗಾಗಲೇ ತನ್ನ ಶತ್ರು ಹಾಗೂ ಅಮೆರಿಕದ ಮಾಜಿ ಮಿತ್ರರ ಬೆನ್ನತ್ತಿ ಮನೆ ಮನೆ ಬೇಟೆ ಆರಂಭಿಸಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಇದರ ಜೊತೆಗೆ ಅಫ್ಘಾನ್ನ ವಿಷಯದಲ್ಲಿ ಅಮೆರಿಕದ ನೀತಿ ನಿಲುವುಗಳ ವೈರುಧ್ಯದ ಕುರಿತು ವಿಶ್ಲೇಷಕ ಪ್ರೇಮಶೇಖರ ಅವರು ಜಗದಗಲ ಅಂಕಣದಲ್ಲಿ ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದಕ್ಕಾಗಿ ಚಿಂತನ ಪುಟ ನೋಡಿ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ತಲೆಬೇನೆ ಶುರುವಾಗಿದೆ. ಸೆಪ್ಟೆಂಬರ್ನಲ್ಲಿ ಹರಿಸಬೇಕಾದ ನೀರಿನ ಜೊತೆಗೆ ಹೆಚ್ಚುವರಿಯಾಗಿ 6-7 TMC ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಜಲ ಆಯೋಗ ಮತ್ತು ಪ್ರಾಧಿಕಾರದ ಅಧ್ಯಕ್ಷ SK ಹಲ್ದಾರ್ ಕರ್ನಾಟಕಕ್ಕೆ ಸೂಚನೆ ನೀಡಿದ್ದಾರೆ. ಮತ್ತೊಂದೆಡೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಮತ್ತು ಜಲವಿದ್ಯುತ್ ಯೋಜನೆಗೆ ಮತ್ತೆ ಗ್ರಹಣ ಕವಿಯುವ ಸಾಧ್ಯತೆ ಗೋಚರಿಸಿದೆ. ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ದೇಶದಲ್ಲಿ ಕೊರೋನಾ ಸಂಕಷ್ಟ ಸನ್ನಿವೇಶ ಮುಂದುವರೆದಿದೆ. ಉದ್ಯೋಗ ನಷ್ಟ, ಆರ್ಥಿಕ ಸಂಕಷ್ಟದ ಸುದ್ದಿಗಳು ಕಣ್ಣಿಗೆ ರಾಚುತ್ತಲೇ ಇವೆ. ಏತನ್ಮಧ್ಯೆ ಉದ್ಯೋಗ ಒದಗಿಸುವ ವೇದಿಕೆಗಳು ಪ್ರಕಟಿಸಿರುವ ವರದಿಗಳ ಅಂಶಗಳು ಯುವ ಸಮೂಹದಲ್ಲಿ ಆಶಾಭಾವನೆ ಮೂಡಿಸಿವೆ. ಈ ಕುರಿತು ಪ್ರೇರೇಪಣೆ ನೀಡುವ ವಿಶೇಷ ಲೇಖನಕ್ಕಾಗಿ ಮಸ್ತ್ ಪುರವಣಿ ನೋಡಿ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಪದಕ ಬೇಟೆ ಅಭಿಯಾನ ಮುಂದುವರೆಸಿದೆ. ಇನ್ನು 5 ದಿನದ ಸ್ಪರ್ಧೆ ಬಾಕಿ ಉಳಿದಿರುವ ನಡುವೆ ಭಾರತದ ಪದಕ ಗಳಿಕೆ 10ಕ್ಕೆ ಏರಿದೆ. ಟೂರ್ನಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ 2 ಅಂಕಿ ಪದಕ ಸಾಧನೆ ಮಾಡಿದೆ. ಮಂಗಳವಾರ ಭಾರತ 1 ಬೆಳ್ಳಿ 2 ಕಂಚಿನ ಪದಕ ಒಲಿಸಿಕೊಂಡಿತು. ಇದರಿಂದ ಭಾರತ ಒಟ್ಟು 2 ಚಿನ್ನ 5 ಬೆಳ್ಳಿ 3 ಕಂಚಿನ ಪದಕ ಗೆದ್ದಂತಾಗಿದೆ. ಹೈಜಂಪ್ ಸ್ಪರ್ಧೆಯಲ್ಲಿ ಮರಿಯಪ್ಪನ್ ತಂಗವೇಲು ಬೆಳ್ಳಿ ಮತ್ತು ಶರತ್ ಕುಮಾರ್ ಕಂಚಿನ ಪದಕ ಜಯಿಸಿದ್ರು. ಶೂಟಿಂಗ್ನಲ್ಲಿ ಸಿಂಗರಾಜ್ ಅದಾನ ಕಂಚಿನ ಪದಕಕ್ಕೆ ಗುರಿಯಿಟ್ರು. ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ. ಬಾಲಿವುಡ್ ಟಾಪ್ ನಟಿ ದೀಪಿಕಾ ಪಡುಕೋಣೆ ಸಾಲು ಸಾಲು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹೊಸ ವಿಷಯ ಎಂದರೆ ಹಾಲಿವುಡ್ನ ಖ್ಯಾತ ಚಿತ್ರ ನಿರ್ಮಾಣ ಸಂಸ್ಥೆ STX ಫಿಲಮ್ಸ್ ಮತ್ತು ಟೆಂಪಲ್ ಹಿಲ್ ಪ್ರೊಡಕ್ಷನ್ ಜಂಟಿಯಾಗಿ ರೊಮ್ಯಾಂಟಿಕ್ ಕಾಮಿಡಿ ಶೈಲಿಯ ಸಿನಿಮಾ ಘೋಷಣೆ ಮಾಡಿದೆ. ಈ ಚಿತ್ರದಲ್ಲಿ ದೀಪಿಕಾ ನಾಯಕಿಯಾಗಿ ಕಾಣಿಸಿಕೊಳ್ಳುವುದರ ಜೊತೆಗೆ ತಮ್ಮದೇ ಕಾ ಹೋಮ್ ಬ್ಯಾನರ್ ಮೂಲಕ ಚಿತ್ರ ನಿರ್ಮಾಣದಲ್ಲಿಯೂ ಪಾಲುದಾರಿಕೆ ಹೊಂದಿದ್ದಾರೆ. ಈ ಸುದ್ದಿಗಾಗಿ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.